ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಗಳನ್ನು ಮಾಡೋಕೆ ಮೋದಿ ವಿರೋಧಿಗಳು ಮಾಡೋ ಸಂಚುಗಳು ಒಂದ ಎರಡ ಅದರಲ್ಲೂ ಆರ್ಟಿಕಲ್ 370 ಅನ್ನು ರದ್ದು ಮಾಡಿದಾಗ ಸಿಎಎ ಎನ್ಆರ್ಸಿ ಬಗ್ಗೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದಾಗ ಮತ್ತು ಕೃಷಿ ಕಾಯ್ದೆ ಜಾರಿಗೆ ತಂದಾಗ ಬೇಕು ಬೇಕು ಅಂತಾನೆ ಟೂಲ್ ಕಿಟ್ಗಳನ್ನು ಬಳಸಿ ಸರ್ಕಾರದ ವಿರುದ್ಧ ಹೋರಾಟದ ಹೆಸರಲ್ಲಿ ಗಲಾಟೆಗಳನ್ನು ದಂಗೆಗಳನ್ನು ಮಾಡಿದ್ರು ರೈತರ ಹೆಸರಲ್ಲಿ ದಂಗೆಗಳನ್ನು ಮಾಡೋಕೆ ಖಲಿಸ್ತಾನಿ ಸೆಪರೇಟಿಸ್ಟ್ಗಳನ್ನು ಯಾವಾಗ ಪ್ರತಿಭಟನೆಗಳಲ್ಲಿ ಸೇರಿಸ್ಕೋತಾರೋ ಆಗ ಅದು ಹಿಂಸಾಚಾರಕ್ಕೆ ತಿರುಗುತ್ತೆ ಆಗ ಕೇಂದ್ರ ಸರ್ಕಾರ ಕಾಯ್ದೆಯನ್ನು ವಾಪಸ್ ತಗೊಳ್ಳುತ್ತೆ ಹಾಗಿದ್ರೆ ಖಲಿಸ್ತಾನ್ ಅಂದ್ರೆ ಏನು ಇದರ ವಿಚಾರ ಬಂದ್ರೆ ಸಾಕು ಎಷ್ಟೋ ನಾಯಕರ ಮಾತೇ ಬರಲ್ಲ ಇದರ ಬಗ್ಗೆ ಎಷ್ಟೋ ಜನಕ್ಕೆ ಇನ್ನು ಗೊತ್ತೇ ಇಲ್ಲ ಅನ್ಸುತ್ತೆ ಪಂಜಾಬ್ನಲ್ಲಿ ಈ 80 90 ರ ದಶಕದಲ್ಲಿ ಜನರ ಮಾರಣ ಹೋಮಕ್ಕೆ ಕಾರಣ ಆಗಿತ್ತು ಈ ಖಲಿಸ್ತಾನಿ ಚಳವಳಿ ಇದಕ್ಕೆ ಕಾರಣ ಜರ್ನಲ್ ಸಿಂಗ್ ಬಿಂದ್ರಾವಾಲೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಪಂಜಾಬ್ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಹರಿದು ಹಂಚಿ ಹೋಗುತ್ತೆ ಇದೇ ಸಮಯದಲ್ಲಿ ಆ ಪ್ರಾಂತ್ಯದಲ್ಲಿ ದೊಡ್ಡ ಹಿಂಸಾಚಾರ ಆಗುತ್ತೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಹಂಚಿ ಹೋಗಿದ್ದ ಪಂಜಾಬ್ನಲ್ಲಿ ಸಿಖ್ ಸಮುದಾಯದ ಜನರ ಮಾರಣ ಹೋಮ ನಡೆಯುತ್ತೆ ಅವಾಗಲೇ ಶುರುವಾಗೋದು ಸಿಖ್ ಧರ್ಮದವರಿಗೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗು ಶುರುವಿನಲ್ಲಿ ಇದು ಶಾಂತಿಯುತವಾಗೇ ಇತ್ತು ಆದರೆ ನಂತರ ಖಲಿಸ್ತಾನಿ ಬೇಡಿಕೆ ನೆಪದಲ್ಲಿ ಭಯೋತ್ಪಾದನೆ ರೂಪ ಪಡೆದುಕೊಳ್ಳುತ್ತೆ ಅಲ್ಲಿಂದ 80 ದಶಕದ ತನಕ ನಡೆದಿದ್ದು ಒಂದು ಭಾಗ ಆದರೆ 80 ದಶಕದಲ್ಲಿ ಶುರುವಾಗಿದ್ದು ಮತ್ತೊಂದು ಭಾಗ ಅದು 80 ದಶಕ ಏನಿಲ್ಲ ಅಂದ್ರೂ ಅಂದಾಜು 1200 ಹಿಂಸಾತ್ಮಕ ಘಟನೆಗಳು ಆ ಪ್ರಾಂತ್ಯದಲ್ಲಿ ನಡೆದಿರುತ್ತೆ 400ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿರ್ತಾರೆ ಸಾವಿರಾರು ಜನ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಇದಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದ್ದು ಅಂದಿನ ಪಾಕಿಸ್ತಾನ ಸರ್ಕಾರ ಭಾರತವನ್ನ ಅಕ್ಷರಶಃ ನರಕ ಮಾಡಬೇಕು ಅಂತ ಈ ಕೃತ್ಯಗಳನ್ನು ಮಾಡಿಸುತ್ತೆ ಈ ಕೃತ್ಯಗಳಿಗೆ ಪಾಕಿಸ್ತಾನ ಅವತ್ತು ಅಸ್ತ್ರವಾಗಿ ಬಳಸಿದ್ದು ಇದೇ ಜರ್ನಲ್ ಸಿಂಗ್ ಬಿಂದ್ರಾವಾಲೆ ಅನ್ನೋ ವ್ಯಕ್ತಿಯನ್ನ ಅಷ್ಟು ವರ್ಷ ಚಳವಳಿಗಳು ನಡೆದಿದ್ದ ಜಾಗದಲ್ಲಿ ಈ ವ್ಯಕ್ತಿ ಭಯೋತ್ಪಾದನೆ ಮಾಡೋಕೆ ಶುರು ಮಾಡ್ತಾನೆ ಸಿಖ್ ಸಮುದಾಯದ ದಮದಮಿ ತಕ್ಸಾಲ್ ಸಂಘಟನೆಯ ನಾಯಕನಾಗಿದ್ದ ಬಿಂದ್ರಾವಾಲೆ ಮುಂದೆ ಖಲಿಸ್ತಾನದ ರಕ್ತ ಚರಿತ್ರೆಗೆ ಮುನ್ನುಡಿ ಬರೀತಾನೆ ಇವನು ಮಾಡೋ ಮೊದಲನೇ ಕೆಲಸ ಅಂದರೆ ಪಂಜಾಬ್ನ ಹಿರಿಯ ನಾಯಕರನ್ನು ಪ್ರಭಾವಿ ರಾಜಕಾರಣಿಗಳನ್ನು ಕೊಲೆ ಮಾಡ್ತಾನೆ ಅವನ ಸಂಘಟನೆಯನ್ನು ಇನ್ನೂ ಗಟ್ಟಿ ಮಾಡೋಕೆ ತನ್ನ ಧರ್ಮವನ್ನು ಮುಂದೆ ಇಟ್ಕೊಂಡು ಜನರ ಭಾವನೆಗಳ ಜೊತೆ ಆಟ ಆಡ್ತಾನೆ ಇಲ್ಲಿಂದ ಅಸ್ಲಿಕತೆ ಶುರುವಾಗುತ್ತೆ ಆರಂಭದಲ್ಲಿ ಬಿಂದ್ರಾವಾಲೆ ಅನ್ನೋ ರಾಕ್ಷಸನನ್ನು ಬೆಳೆಸಿದ್ದು ಇದೇ ನಮ್ಮ ದೇಶದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾಗಾಂಧಿ ಶಿರೋಮಣಿ ಅಕಾಲಿ ದಳವನ್ನು ರಾಜಕೀಯವಾಗಿ ಮುಗಿಸೋಕೆ ಇಂದಿರಾಗಾಂಧಿಯವರು ಬಿಂದ್ರಾವಾಲೆಯನ್ನು ಬಳಸ್ಕೋತಾರೆ ಅಷ್ಟೇ ಅಲ್ಲ ಆಕೆಗೆ ರಾಜಕೀಯವಾಗಿ ಯಾರ್ಯಾರು ಎದುರಾಳಿಗಳು ಇರ್ತಾರೋ ಅವ್ರನ್ನೆಲ್ಲ ಹೆದರಿಸೋಕೆ ಬಿಂದ್ರಾವಾಲೆಯನ್ನು ಅಸ್ತ್ರವಾಗಿ ಬಳಸ್ಕೋತಾರೆ ಆದರೆ ಮುಂದೆ ಯಾವಾಗ ಬಿಂದ್ರಾವಾಲೆ ಇದರ ಲಾಭ ತಗೊಂಡು ಇಂದಿರಾಗಾಂಧಿಯ ಬಳಿ ಖಲಿಸ್ತಾನ ಬೇಡಿಕೆ ಇಡ್ತಾನೋ ಆವಾಗ ಶ್ರೀಮತಿ ಗಾಂಧಿ ಉಲ್ಟ ಹೊಡಿತಾರೆ ಅಲ್ಲಿಂದ ಈ ರಕ್ತ ಚರಿತ್ರೆ ಇನ್ನೊಂದು ಅಧ್ಯಾಯ ಶುರುವಾಗುತ್ತೆ ಯಾವಾಗ ತನ್ನ ಬೇಡಿಕೆಗಳು ಈಡೇರಲ್ವೋ ಬಿಂದ್ರಾವಾಲೆ ಸರ್ಕಾರಕ್ಕೆ ಸಿಡ್ಡು ಹೊಡೆಯೋ ಕೆಲಸಗಳನ್ನು ಮಾಡೋಕೆ ಶುರು ಮಾಡ್ತಾನೆ ಇಂದಿರಾಗಾಂಧಿಯ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗೋಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಸಿಖ್ ಸಮುದಾಯದ ಪವಿತ್ರ ಕ್ಷೇತ್ರವಾಗಿರೋ ಸ್ವರ್ಣ ಮಂದಿರವನ್ನು ತನ್ನ ತಾಣವಾಗಿ ಮಾಡ್ಕೋತಾನೆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ದೇವಾಲಯವನ್ನೇ ತನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸ್ಕೋತಿರ್ತಾನೆ ಯಾವಾಗ ತಾನು ಬೆಳೆಸಿದ ಹಾವು ತನ್ನನ್ನೇ ಕಚ್ಚೋಕೆ ಬರ್ತಿದೆ ಅಂತ ಇಂದಿರಾಗಾಂಧಿ ಗೊತ್ತಾಗತ್ತೋ ಅವನನ್ನು ಮುಗಿಸೋಕೆ ಆಪರೇಷನ್ ಬ್ಲೂ ಸ್ಟಾರ್ ಹೆಸರಲ್ಲಿ ಸೇನೆಯನ್ನು ಸ್ವರ್ಣ ಮಂದಿರದ ಒಳಗೆ ನುಗ್ಗಿಸಿ ಬಿಂದ್ರಾವಾಲೆ ಜೊತೆಗೆ
ಅವನ ಎಲ್ಲಾ ಸಹಚರರ ಚಾಪ್ಟರ್ಗೆ ಫುಲ್ ಸ್ಟಾಪ್ ಇಡ್ತಾರೆ. ಇದು ಸರ್ಕಾರವನ್ನು ಉಳಿಸುತ್ತೆ ಸರಿ, ಆದರೆ ಬಿಂದ್ರಾವಾಲೆಯನ್ನು ಹೋರಾಟಗಾರ ಅಂತ ನಂಬಿದ್ದ ಕೆಲ ಸಿಖ್ ಸಮುದಾಯದವರು ಇಂದಿರಾ ಗಾಂಧಿಯನ್ನು ಕ್ಷಮಿಸಲ್ಲ. ಹೀಗಾಗಿಯೇ 1984ರಲ್ಲಿ ಇಂದಿರಾ ಗಾಂಧಿ ತನ್ನ ಭದ್ರತಾ ಸಿಬ್ಬಂದಿಗಳಿಂದಲೇ ಹತ್ಯೆಗೆ ಈಡಾಗ್ತಾರೆ. ಇದು ಚರಿತ್ರೆಯ ಒಂದು ಭಾಗ. ಆದರೆ ಕಲಿಸ್ತಾನ ಕೂಗು ಮಾತ್ರ ನಿಲ್ಲಲ್ಲ. ಆಸ್ಟ್ರೇಲಿಯಾ, ಕೆನಡಾ, ಲಂಡನ್ ಇನ್ನೂ ಹಲವು ದೇಶಗಳಲ್ಲಿ ಕಲಿಸ್ತಾನ ಮಾಡಲೇಬೇಕು ಅಂತ ಕೆಲ ಸಿಖ್ ಸಮುದಾಯದವರು ಸಂಘಟನೆ ಮಾಡ್ತಾನೆ ಇರ್ತಾರೆ. ಈ ಸಂಘಟನೆಗಳಿಗೆ ಪಾಕಿಸ್ತಾನ ಕೂಡ ಕುಮ್ಮಕ್ಕು ಕೊಡ್ತಾನೇ ಬಂದಿದೆ. ಆದರೆ ಅವರಿಗೆ ಸಮರ್ಥ ನಾಯಕನ ಅವಶ್ಯಕತೆ ಇರುತ್ತೆ. ಆದರೂ ಕಲಿಸ್ತಾನದ ಪರ ದೊಂಬಿಗಳನ್ನು ಮಾಡ್ತಾನೆ ಇರ್ತಾರೆ. ಕೊನೆಗೆ 2023ರಲ್ಲಿ ಅವರ ನಾಯಕನಾಗಿ ಅಮೃತ್ಪಾಲ್ ಸಿಂಗ್ ಸೇರ್ಕೋತಾನೆ. ದುಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಮೃತ್ಪಾಲ್ ಭಾರತದಲ್ಲಿ ಕಲಿಸ್ತಾನದ ಕೂಗು ಜೋರಾಗ್ತಿದ್ದ ಹಾಗೆ ಭಾರತದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಎಲ್ಲ ಸಿಖ್ಖರ ಜೊತೆಗೆ ಬೆರೆಯೋಕೆ ಶುರು ಮಾಡ್ತಾನೆ. ಯಾವ ಮಟ್ಟಿಗೆ ಜನರನ್ನು ಮೋಡಿ ಮಾಡೋಕ್ಕೆ ಶುರು ಮಾಡ್ತಾನೆ ಅಂದರೆ, ಜನ ಅವನನ್ನು ಮತ್ತೊಬ್ಬ ಬಿಂದ್ರಾವಾಲೆ ಅನ್ನೋಕೆ ಶುರು ಮಾಡಿರ್ತಾರೆ. ಅಷ್ಟೇ ಯಾಕೆ, ಕೆಲ ಮಾಧ್ಯಮದವರು ಕೂಡ ಅವನ ಇಂಟರ್ವ್ಯೂಗಳನ್ನು ಮಾಡಿ ಹೀರೋ ಥರ ಬಿಲ್ಡಪ್ ಕೊಡ್ತಾರೆ. ಈಗ ಅಮೃತ್ಪಾಲ್ ಆಟ ಶುರು ಮಾಡ್ತಾನೆ, ಕಲಿಸ್ತಾನದ ಕಿಚ್ಚನ್ನು ಇನ್ನೂ ಜೋರು ಮಾಡ್ತಾನೆ, ಸರ್ಕಾರವನ್ನು ಅಲ್ಲಾಡಿಸ್ಬೋದು ಅಂತ ತಿಳ್ಕೊಂಡು ಬೊಬ್ಬೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಈ ಬಾರಿ ಕೂಡ ಈ ಸಂಚಿನ ಹಿಂದೆ ಇದ್ದಿದ್ದು ಅದೇ ಪಾಪಿ ಪಾಕಿಸ್ತಾನ. ಅಮೃತ್ಪಾಲ್ ನಮ್ಮ ದೇಶಕ್ಕೆ ಬರೋ ಮುಂಚೆ ಐಸಿಸ್ನಲ್ಲಿ ತರಬೇತಿ ತಗೊಂಡು ಬಂದಿದ್ದ ಅನ್ನೋದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ಅವನ ಮೇಲೆ ಭದ್ರತಾ ಏಜೆನ್ಸಿಗಳು ಹದ್ದಿನ ಕಣ್ಣಿಟ್ಟಿವೆ. ಹೀಗಾಗಿಯೇ ಅಮೃತ್ಪಾಲ್ ತಲೆ ಮರೆಸ್ಕೊಂಡು ಓಡಾಡ್ತಿರೋದು. ಕಲಿಸ್ತಾನ ಬೇಕು ಅಂತ ಇವರೇನೋ ಹೋರಾಟ ಶುರು ಮಾಡಿದ್ರು ಸರಿ, ಆದರೆ ಈ ಬಾರಿ ನಮ್ಮ ದೇಶದ ಪ್ರಧಾನಿ ಆಗಿರೋದು ನರೇಂದ್ರ ಮೋದಿ. ಪಾಕಿಸ್ತಾನನೂ ಅಷ್ಟೇ, ಊರಿ ಪುಲ್ವಾಮಾ ದಾಳಿ ಮಾಡಿ ಭಾರತವನ್ನು ಹೆದರಿಸ್ಬೋದು ಅಂತ ಪ್ರಯತ್ನ ಮಾಡ್ತು. ಆದರೆ ನಮ್ಮ ದೇಶದ ಉತ್ತರ ಹೇಗಿತ್ತು ಅನ್ನೋದು ಎಲ್ಲರೂ ನೋಡಿದಿರ. ಹಾಗಾಗಿ ಮೋದಿ ಪ್ರಧಾನಿ ಆಗಿರೋ ತನಕ ಈ ರೀತಿ ಯಾವ ದೇಶದ್ರೋಹಿಗಳಿಗೂ ಉಳಗಾಲ ಇಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.